ಅನೇಕ ರೀತಿಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರುವಂಥದ್ದು ಅಂದ್ರೆ ಸರ್ಕಾರದ ಯೋಜನೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇನ್ನು ಜನಗಳಿಗೆ ತಲುಪಿಲ್ಲ ಕೆಟ್ಟ ಸರ್ಕಾರ ಇದು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ ಸರ್ ನನ್ನ ನಲವತ್ತು ವರ್ಷದಲ್ಲಿ ನಾನೇ ಸ್ವಚ್ಛ ಅಂತ ನೀವು ಸ್ವಚ್ಛರಲ್ಲ ಈ ಸರ್ಕಾರ ಕಾನೂನೇ ಚಾಟಿ ಬೀಸಬೇಕು ಅಂತ ಕಾಣುತ್ತೆ ತನಿಖೆ ಮಾಡಿ ಬಿಜೆಪಿಯವ್ರ ಮೇಲೂ ಮಾಡಿ ಕಾಂಗ್ರೆಸ್ ಅವ್ರ ಮೇಲೂ ಮಾಡಿ ನಾವೆಲ್ಲ ನಿಮ್ಮ ಪವರ್ಸ್ ಹಿಡ್ಕೊಂಡಿದ್ವಿ ತನಿಖೆ ಮಾಡಿ ರಾಜಕಾರಣ ಅಂದ್ರೆ ವೀಕ್ಷಕರೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಟಿ ಎಸ್ ಶ್ರೀವತ್ಸ ಅವರು ಶಾಸಕರು ಸರ್ ನಮಸ್ತೆ ಒಂದೇದಾಗಿ ಒಂದು ಪಾದಯಾತ್ರೆ ಏನು ಇವತ್ತಿನ ಮುಕ್ತಾಯದ ಹಂತದಲ್ಲಿ ಇದೀವಿ ಇವತ್ತಿನ ಪಾದಯಾತ್ರೆ ಐದನೇ ದಿನದ ಪಾದಯಾತ್ರೆ ಇದು ಸೊ ಒಂದೆಡೆ ತಮ್ಮ ಪಾದಯಾತ್ರೆ ಇನ್ನೊಂದೆಡೆ ರಾಜ್ಯ ಸರ್ಕಾರದ ಹಗರಣಗಳು ಸೊ ರಾಜ್ಯ ಸರ್ಕಾರದ ಹಗರಣಗಳ ಕುರಿತಾಗಿ ಮಾಡಿರುವಂತಹ ಪಾದಯಾತ್ರೆ ಏನಾಗ್ತದೆ ಜನಕ್ಕೆ ಒಂದು ಗೊತ್ತಾಗ್ತಿದೆ ಬಡ ಜನರ ನಾನು ರಕ್ಷಣೆ ಮಾಡ್ತೀನಿ ಪಂಚ ಗ್ಯಾರಂಟಿಗಳನ್ನ ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಏನೇನೆಲ್ಲ ಮಾಡಿದೆ ಅನ್ನೋದು ಜನಕ್ಕೆ ಗೊತ್ತಾಗಕ್ಕೆ ಶುರು ಆಗಿದೆ ಎರಡನೇದು ಅನೇಕ ಇಲಾಖೆಯಲ್ಲಿ ಅನೇಕ ರೀತಿಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಾ ಇರುವಂಥದ್ದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಸಾರ್ವಜನಿಕವಾಗಿ ನಿಮ್ಗೆಲ್ಲ ಗೃಹಲಕ್ಷ್ಮಿ ಬರ್ತಾ ಇದೆ ಎರಡು ಲ ಸಾವಿರ ರೂಪಾಯಿ ಅಂತ ಹೇಳಿದಾಗ ಇಲ್ಲ ಇಲ್ಲ ಅಂತ ಕಿರ್ತಿರೋದು ಅಂದರೆ ಸರ್ಕಾರದ ಯೋಜನೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇನ್ನೂ ಜನಗಳಿಗೆ ತಲುಪಿಲ್ಲ ಎಲ್ಲವೂ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಜನಗಳಿಗೆ ಭರವಸೆ ಕೊಟ್ಟಿದ್ರು ಅದ್ಯಾವುದು ಈಡೇರಿಲ್ಲ ಇಷ್ಟೆಲ್ಲ ಹಗರಣಗಳು ಈ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ತಿಳಿಸುವಂತ ಕೆಲಸವನ್ನು ಪಾದಯಾತ್ರೆ ಮುಖಾಂತರ ಮಾಡ್ತಾ ಇದ್ದೀವಿ ಅತ್ಯಂತ ಕೆಟ್ಟ ಸರ್ಕಾರ ಇದು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗ್ತಾ ಇರೋದನ್ನು ನೋಡ್ತಾ ಇದೀವಿ ಸರ್ ಓಕೆ ಈಗ ಏನು ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದಿರಾ ಮಾಡ್ತಾ ಇದ್ರ ಐದನೇ ದಿನಕ್ಕೆ ತಲುಪಿದೆ ಇದು ಇನ್ನೆರಡು ದಿನ ಆದ್ರೆ ಮೈಸೂರು ತಲುಪ್ತೀರಾ ಸೊ ಪಾದಯಾತ್ರೆ ಅಂತೂ ಪೂರ್ಣಗೊಳ್ಳುತ್ತೆ ಆದ್ರೆ ತಮ್ಮ ಏನು ನಿರೀಕ್ಷೆ ಇತ್ತಲ್ಲ ಅದು ಪೂರ್ಣಗೊಳ್ಳುತ್ತೆ ಅನ್ನುವಂತ ವಿಶ್ವಾಸ ಇದೆ ತಮ್ಮಲ್ಲಿ ಅಂದ್ರೆ ಈ ತರದ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರೂ ರಾಜೀನಾಮೆ ಕೊಡಲಿಲ್ಲ ನಾವು ಅದನ್ನು ನೋಡಿದ್ದೀವಿ ನಮ್ಮ ದೇಶದಲ್ಲಿ ಒಂದು ಎಲ್ ಕೆ ಎ ಅಂತ ಬರಿತಿದ್ದಂಗೆನೆ ಡೈರಿಲ್ ಸಿಕ್ತು ಅಂತ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಅಡ್ವಾಣಿಯವ್ರನ್ನೂ ನೋಡಿದ್ದೀವಿ ಎರಡೂ ರಾಜ್ಯ ನಮ್ಮ ದೇಶದಲ್ಲೇ ನಡೆದಿರುವಂಥದ್ದು ಹಾಗಾಗಿ ನಾವೇನೋ ಪಾದಯಾತ್ರೆ ಮಾಡಿದ್ದೀವಿ ಅದಕ್ಕೆ ನಾಳಿದ ಬೆಳಗ್ಗೆ ರಾಜೀನಾಮೆ ಕೊಡ್ತಾರೆ ಅಂತಲ್ಲ ಆದ್ರೆ ಅವರೇನು ಅನ್ಕೊಂಡಿದ್ರು ನನ್ನ ನಲವತ್ತು ವರ್ಷದಲ್ಲಿ ನಾನೇ ಸ್ವಚ್ಛ ಅಂತ ನೀವು ಸ್ವಚ್ಛರಲ್ಲ ನೀವು ಈ ಥರ ಮಾಡಿದೀರಾ ಮನೆ ಕುಟುಂಬದ ವ್ಯಾಮೋಹಕ್ಕೆ ನೀವು ಒಳಗಾಗಿದ್ದೀರಾ ಅನ್ನುವಂಥದ್ದನ್ನು ತಿಳಿಸುವಂತ ಪ್ರಯತ್ನ ಮಾಡಿದೀವಿ ಸಾರ್ವಜನಿಕರ ಜಾಗೃತಿಯನ್ನ ಮಾಡಿದ್ದೀವಿ ಎರಡನೇದು ಕಾನೂನಾತ್ಮಕ ಹೋರಾಟಗಳನ್ನ ಮಾಡಲೇಬೇಕು ಮುಂದುವರಿಸಲೇಬೇಕು ಬರುವಂತ ದಿನಗಳಲ್ಲಿ ಮುಂದುವರೆಸೇ ಹೊರಸ್ತೀವಿ ಈಗಾಗಲೇ ಗವರ್ನರ್ ಅಂಗಳಕ್ಕೆ ಬಾಲು ಹೋಗಿದೆ ಚೀಫ್ ಜಸ್ಟಿಸ್ ಅವರಿಗೆ ಪತ್ರ ಬರೆದಿದ್ದೀವಿ ಬೇರೆ ಬೇರೆ ಆಯಾಮದಲ್ಲಿ ದೂರುಗಳು ದಾಖಲಾಗಿದೆ ಒಮ್ಮೆ ದೂರುಗಳಿಗೆ ಸಸಲಿಗೆ ಸಲೀಸಾಗಿ ಬಚಾಯಿಸ್ಕೊಳಕ್ಕಾಗಲ್ಲ ಜನಜಾಗೃತಿ ಒಂದ್ ಕಡೆ ಆದ್ರೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡಬೇಕಾಗತ್ತೆ ನನಗನ್ಸುತ್ತೆ ಈ ಸರ್ಕಾರ ಕಾನೂನೇ ಚಾಟಿ ಬೀಸಬೇಕು ಅಂತ ಕಾಣುತ್ತೆ ಆದ್ರೆ ಏನು ರಾಜಭವನ್ ಇರ್ಬೋದು ರಾಜ್ಯಪಾಲರ ತಾವು ಬಿಜೆಪಿಯವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಆ ನಿಟ್ಟಿನಲ್ಲಿ ಏನು ಸಿಎಂಗೆ ಶೋಕಾಸ್ ನೋಟಿಸ್ ಜಾರಿ ಆಗಿರುವಂತದ್ದು ಅಂತ ಹೇಳ್ತಾರೆ ಶೋಕಾಸ್ ನೋಟಿಸ್ ಕೊಟ್ಟರೆ ರಾಜ್ಯಪಾಲರ ಭವನವನ್ನ ಹೆಂಗ್ ದುರುಪಯೋಗ ಪಡಿಸ್ಕೊಂಡ್ ಅವ್ರದೇ ರಾಜ್ಯಪಾಲ ಅನ್ನುವಂಥದ್ದು ರಾಜ್ಯಪಾಲರು ಏಕಾಏಕಿ ಯಾರ್ಯಾರು ಒಬ್ರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಮುಖ್ಯಮಂತ್ರಿಗಳೇ ಸಲೀಸಾಗಿ ನೋಟಿಸ್ ಕೊಡುವಷ್ಟು ಹೆಡ್ಡರ್ ಅಲ್ಲ ನಮ್ಮ ರಾಜ್ಯಪಾಲರು ಹಿಂದೆ ಹಂಸರಾಜ್ ಭಾರದ್ವಾಜ್ ಇದ್ದಾಗ ಏನಾಗಿತ್ತಂಗಾದ್ರೆ ಆಯಿತು ಕೆಂಪಮ್ಮ ಆಯೋಗವನ್ನು ರಚನೆ ಮಾಡಿದ್ದೀನಿ ಅಂತ ಹೇಳಿದ್ದೀರಿ ಆಯೋಗವನ್ನು ಕೆಲಸ ಪ್ರಾರಂಭ ಮಾಡೋಕ್ಕೆ ಬಿಡದೆ ನೀವೇ ಜಡ್ಜ್ಮೆಂಟ್ ಹೇಳ್ತಾ ಇಲ್ವಾ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಬಿಡದೆ ಮರುದಿವವೇ ಪತ್ರಿಕಾಗೋಷ್ಠಿ ಮಾಡಿ ನಾನು ಮಾತ್ರ ಸ್ವಚ್ಛ ಅಂತ ಮುಖ್ಯಮಂತ್ರಿಗಳು ಹೇಳ್ಕೋಬೋದು ಹಾಗಾದ್ರೆ ಒಂದು ತನಿಖಾ ಆಯೋಗದ ಮುಂದೆ ತನಿಖಾ ಆಯೋಗವನ್ನು ರಚನೆ ಮಾಡಿ ಮಾಧ್ಯಮಕ್ಕೆ ಹೆಂಗೆ ಹೇಳ್ತಾರೆ ನಾನು ಕ್ಲೀನ್ ಚಿಟ್ ಕೊಡಿ ಅಂತ ಆಯಿತು ಅವರ ಕಾನೂನು ಸಲಹೆಗಾರ ಏನ್ ಮಾಡಿದ್ರು ಪೊನ್ನಣ್ಣ ಆಯೋಗವನ್ನ ರಚನೆ ಮಾಡಿ ತನಿಖಾ ತಂಡವನ್ನ ಪೊನ್ನಣ್ಣ ವಿಜಯ ಕರ್ನಾಟಕದಲ್ಲಿ ಆರ್ಟಿಕಲ್ ಬರಿಬೋದಾ ಪರತಮ್ನರು ತಗೊಂಡಿರೋದು ಸರಿ ಇದೆ ಅಂತ ಇದು ಕಾನೂನು ಬದ್ಧನಾ ಇದು ನ್ಯಾಯಸಮ್ಮತನಾ ತನಿಖೆ ನಡೀತಾ ಇದೆ ಇನ್ನೂ ತನಿಖೆ ಶುರುನೇ ಆಗಿಲ್ಲ ಹೆಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಅದರ ಮತ್ತೆ ಪೊನ್ನಣ್ಣ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅನ್ನು ಹೊಂದಿರೋಂಥವ್ರ ಅವ್ರು ಬರೀ ಎಮ್ ಎಲ್ ಎ ಅಲ್ಲ ಕಾನೂನು ಸಲಹೆಗಾರರ ಕಾನೂನು ಸಲಹೆಗಾರರು ಪತ್ರಿಕೆಯಲ್ಲಿ ಬರೀತಾರೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಸರಿ ಆಯೋಗ ರಚನೆ ಮೇಲೆ ಅರ್ಥ ಈಗಲೂ ಕೂಡ ಸರ್ ನನಗೂ ಯಾವುದೇ ಸಂಬಂಧ ಇಲ್ಲ ಮೂಡ ಹಗರಣಕ್ಕೂ ನನಗೂ ಇದೊಂದು ಏನು ಬಿಜೆಪಿ ಏನು ಬಿಜೆಪಿ ಸಮಯದಲ್ಲಿ ಏನು ನಿವೇಶನ ಹಂಚಿಕೆ ಆಗಿದಂತದ್ದು ಸೊ ಆ ನಿಟ್ಟಿನಲ್ಲಿ ಬಿಜೆಪಿಯ ಅಧ್ಯಕ್ಷರೇ ಇದ್ದಂಥದ್ದು ಮೂಡಾ ಅಧ್ಯಕ್ಷರು ಕೂಡ ಸೊ ಆ ನಿಟ್ಟಿನಲ್ಲಿ ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗೇನೆ ಹಿಂದೆ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ನ ಏನು ಮೂಢ ಅಧ್ಯಕ್ಷರುಗಳು ಇದ್ದಿದ್ದು ಅವರ ಅವಧಿಯಲ್ಲಿ ಅಂದ್ರೆ ಹಿಂದಿನ ಬಿಜೆಪಿ ಅವಧಿಯಲ್ಲಿ ಈ ಒಂದು ಏನೋ ಯಾವ್ದೋ ತನಿಖೆಗಳು ನಡೆಸಿಲ್ಲ ಈಗ ನಮ್ಮ ಸಮಯದಲ್ಲಿ ಅಂತಂದ್ರೆ ಕಾಂಗ್ರೆಸ್ನ ಸಮಯದಲ್ಲಿ ನಡೆಸ್ತಾ ಇರುವಂತಹ ಏನು ಬಿಜೆಪಿಯ ಹುನ್ನಾರ ಅಂತ ಈಗಾಗ್ಲೇ ಹೇಳ್ತಾ ಇರುವಂತದ್ದು ನಮ್ಮ ಅಧ್ಯಕ್ಷರು ಮಾಡಿದ್ರೆ ನಿರ್ಣಯ ನಾವು ಮಾಡ್ತೀವಿ ಪಾಸ್ ಆಗ್ಬೇಕಾಗಿದೆ ಎಲ್ಲಿ ಅದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಗೇನೆ ಫೈಲ್ ಹೋಗಿಲ್ಲಲ್ಲ ನಮ್ಮ ಅಧ್ಯಕ್ಷ ಮಾಡಿದ್ರ ಅವನು ಹಾಕೊಂಡ್ ತನಿಖೆಗೆ ಹಾಕೊಂಡ ಹರಿರಿ ಯಾರ್ ಬೇಡ ಅಂತಾರೆ ಅವ್ರನು ಮಾಡಿ ನಿಮ್ಗೆ ಯಾರ್ಯಾರ ಮೇಲೆ ಅವತ್ತು ಮೂಡಾದಲ್ಲಿ ಮೆಂಬರ್ ಆಗಿದ್ರು ಅವರೆಲ್ಲಾ ತಪ್ಪ ಮಾಡಿದ್ರು ಎಲ್ರು ತನಿಖೆ ಮಾಡಬೇಡಿ ನಾವೆಲ್ಲ ಹೇಳಿದೀವಿ ನಿಮ್ ಕೈಲಿ ಹಸ್ತರ ಕೊಟ್ಟಿದೀವಲ್ಲ ತನಿಖೆ ಮಾಡಿ ಬಿಜೆಪಿ ಅವ್ರ ಮೇಲೂ ಮಾಡಿ ಕಾಂಗ್ರೆಸ್ ಅವ್ರ ಮೇಲೂ ಮಾಡಿ ನಾವೆಲ್ಲ ನಿಮ್ ಪವರ್ಸನ್ ಹಿಡ್ಕೊಂಡಿದ್ವಿ ತನಿಖೆ ಮಾಡಿ ಅಂದ್ ಗೋಗರಿತಾ ಇದೀವಿ ಮಾಡ್ತಾ ಇಲ್ಲ ಅನ್ನೋದೇ ನಾವ್ ಹೇಳ್ತಿರೋದು ಒಂದು ನೋಟ್ ಕೊಟ್ಟಿದ್ದಾರೆ ಕ್ರಯಪತ್ರದಲ್ಲಿ ಒಂದು ಡೇಟ್ ಅನ್ನ ನಮೂದಿಸಿದ್ದಾರೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತರ ನಿರ್ಣಯದಂತೆ ಅಂತ ಕ್ರಯಪತ್ರದಲ್ಲಿ ಒಂದು ಡೇಟ್ ಇರುತ್ತೆ ಆ ಡೇಟ್ ಅಲ್ಲಿ ಸಭೆನೆ ನಡೆದಿಲ್ಲ ಅಂತ ಡಿ ಸಿ ಬರೀತಾರಲ್ಲ ಕ್ರಯಪತ್ರದಲ್ಲಿ ಹೆಂಗೆ ಹೆಂಗ್ ಡೇಟ್ ಬಂತು ಹಂಗಾದ್ರೆ ನಾವು ಹೇಳ್ತಿರೋದು ಡೇ ಒನ್ ಇಂದ ನಿಮ್ಮ ಕಮಿಷನರ್ ಸರಿ ಇಲ್ಲ ಕಮಿಷನರ್ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಜೈಲ್ಗ ಹಾಕಿ ಅಂತ ನಾವು ಪ್ರಾರಂಭದಲ್ಲಿ ಸಿಎಂ ವಿಷಯನೇ ಇದ್ದಿರಲಿಲ್ಲ ಶುರು ಮಾಡಿದ್ದೆ ಕಮಿಷನರ್ ಬೈರದ ಸುರೇಶ್ ವಿರುದ್ಧ ಅದು ಈಗ ನಿಮಗೆ ಉರುಳಾಗಿದೆ ಅದಕ್ಕೆ ಹೇಳಿದೆ ನಾನು ನೀವೇ ನಿಂತಿರೋ ಜಾಗವನ್ನ ಗುಂಡಿ ತೊಡ್ಕೋತಾ ಇದ್ದೀರಾ ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಎಲ್ಲಾ ಸಚಿವರು ರಕ್ಷಣೆ ಪಡಿತಾ ಇದ್ದಾರೆ ಅನ್ನೋಂತ ಆರೋಪನೆ ನಾನು ಮಾಡ್ತಾ ಇರೋದು ಎಸ್ ಸರ್ ತಮ್ಮ ಈಗ ಏನು ಮೈತ್ರಿ ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಸಾಗಿ ಹೋಗ್ತಾ ಇದೆ ಆದ್ರೆ ಇದಕ್ಕೆ ಪ್ರತ್ಯಸ್ತ್ರವಾಗಿ ಅಥವಾ ಇದರ ವಿರುದ್ಧವಾಗಿ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮ ನಡೀತಾ ಇರುವಂತದ್ದು ತಮ್ಗಿಂತ ಒಂದಿನ ಮುಂಚೆ ಅವರು ನೀವು ಯಾವ ಹೋಗ್ತೀರಾ ಆ ಪ್ರದೇಶವನ್ನ ತಲುಪ್ತಾ ಇರುವಂತದ್ದು ಸೊ ಫೈನಲ್ ಕೊನೆದಾಗಿ ಕೊನೆ ದಿನ ಅವರು ಮೈಸೂರನ್ನ ತಲುಪಿದ ಬಳಿಕ ಸಮಾರೋಪದಲ್ಲಿ ಏನು ಬಿಜೆಪಿ ಸರ್ಕಾರದ ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾತೆಯನ್ನ ಭ್ರಷ್ಟಾಚಾರವನ್ನ ಬೀದಿಗಳಿತೀನಿ ಬಿಚ್ಚಿಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಏನ್ ಹೇಳ್ತಾರೆ ಸರ್ ಈ ಬಗ್ಗೆ ಹದಿನಾರು ತಿಂಗಳು ಯಾಕೆ ತಗೊಂಡ್ರಿ ಸರ್ ಮೊದಲನೇ ಹದಿನಾರು ದಿವಸದಲ್ಲ ಮಾಡಬಹುದಾಗಿದ್ದಲ್ಲ ತನಿಖೆ ಮಾಡೋಕ್ಕೆ ಇಪ್ಪತ್ತೊಂದು ಹಗರಣಗಳ ತನಿಖೆ ಮಾಡೋಕ್ಕೆ ನಿಮ್ಮ ಹದಿನಾರು ತಿಂಗಳು ಯಾರು ತೊಗೊಂಡ್ರು ಯಾಕೆ ತೊಗೊಂಡ್ರಿ ನಿಮ್ಮ ಕೈ ಹಿಡ್ದವ್ರು ಯಾರೋ ತನಿಖೆ ಮಾಡಬೇಡಿ ಅಂತ ಹೇಳಿದ ಪುಣ್ಯಾತ್ಮ ಯಾರೋ ರಾಜಕಾರಣ ಅಂದ್ರೆ ಶುದ್ಧವಾದಂಥ ರಾಜಕಾರಣನೇ ಇರಬೇಕು ಮಾಡಬೇಡಿ ಅಂತ ನಾವೆಲ್ಲ ಹೇಳಿದ್ದೀವಿ ತನಿಖೆ ಮಾಡಿ ಯಾರ್ಯಾರು ತಪ್ಪು ಮಾಡಿದಾರೋ ತಪ್ಪು ಮಾಡಿರೋರನ್ನ ಒಳಗಾಕಿ ಆಸ್ತಿ ವಶಪಡಿಸ್ಕೊಳ್ಳಿ ಬೇಕಾದ ಬೇಕಾದ್ ಮಾಡಿ ನಾವೆಲ್ಲ ಬೇಡ ಅಂದಿದ್ದೀವಿ ದಿನನಿತ್ಯ ನಿಮ್ಮಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಲಂಚ ಕೇಳಿದ ಅವ್ರ ಸತ್ರ ನನ್ನ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಅಧಿಕಾರಿ ಒಬ್ಬ ಬಂದು ನನ್ನ ಕೋರ್ಟಲ್ಲಿ ನನ್ನನ್ನು ರಿವಾಲ್ವರಲ್ಲಿ ಸುಡ್ತೀನಿ ಅಂತ ಹೇಳಿದಾನೆ ನಂಗೆ ರಕ್ಷಣೆ ಕೊಡಿ ಅಂತ ಜಡ್ಜ್ ಮುಂದೆ ಒಬ್ಬ ಅಧಿಕಾರಿ ಅಳ್ತಿರೋದನ್ನ ನನ್ನ ನೋಡಿದ್ದೀವಿ ಎಲ್ಲಿದೆ ನಿಮ್ಮ ಕಾಲದಲ್ಲಿ ಹಂಗಾರೆ ಜನರಿಗೆ ನೆಮ್ಮದಿ ಇಲ್ಲ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ ರಾಜಕಾರಣಿಗಳು ಈ ಮಟ್ಟಕ್ಕೆ ಒಬ್ಬ ಶಾಸಕ ಅವನ ಮಗ ಮೂವತ್ತು ಲಕ್ಷ ತಗೋತಾರೆ ಒಬ್ಬ ಇನ್ಸ್ಪೆಕ್ಟರ್ ಕೇಸಲ್ಲಿ ಅಂತ ಅವ್ರ ಮನೆಯವ್ರು ಹೇಳ್ತಾರೆ ಏನೋ ಮಟ್ಟಕ್ಕೆ ಹೋದ್ಮೇಲೆ ಎಲ್ಲಿದೆ ಸರ್ಕಾರ ನೀವು ನಮ್ಮ ಹಗರಣವನ್ನು ಒಂದೂವರೆ ವರ್ಷ ಯಾಕೆ ತಡೆದಿದ್ದೀರಾ ಮಾಡಬೇಕಾಗಿತ್ತು ಡೇ ಒನ್ ಅಲ್ಲೇ ಅಂತ ನಾವೆಲ್ಲಿ ಬೇಡ ಅಂದಿದ್ದೀವಿ ನನ್ನ ಪ್ರಶ್ನೆ ಇರೋದು ಬಿಜೆಪಿ ಸರ್ಕಾರ ಪಿಯವರು ಏ ನಮ್ಮ ವಿರುದ್ಧ ತನಿಖೆ ಮಾಡಬೇಡಿ ನಾವು ಧರಣಿ ಕೂತಿದ್ದೀವ ಮಾಡಿ ಅಂತ ಕೂರ್ತಾ ಇದೀವಲ್ಲ ಅದನ್ನ ಮಾಡ್ತಾ ಇಲ್ಲ ಅನ್ನೋದೇ ಬೇಜಾರು ಓಕೆ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರ ಇದಿಷ್ಟು ಏನು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಟಿ ಎಸ್ ಶ್ರೀವತ್ಸ ಅವರ ಮಾತು ಕ್ಯಾಮರಾ ಪರ್ಸನ್ ಉಲ್ಲಾಸೆ ಜಯಾಲೈಗೌಡ್ ಕರ್ನಾಟಕ ಟಿವಿ ಚನ್ನಪಟ್ಟಣ